ना सुमार कनिष्ठ हत्तु जॉइंट मीटिंग्स नानु मत्तु सदस्य नम्म कमीशन आफीसलू और कमीशन आफीसलू अदरिंद ननगे इदन्न स्वल्प ओळगडे होगि तिळ्कोळ्ळक साध्य आयितु अंत नानु अंदुकोंडे बहळष्टु जन इल्लि नम्मन्न दिक्कप्पिसुवंत बुद्धिजीविगळिद्दारे ಅವರು ಅನೇಕ ರೀತಿಗಳಲ್ಲಿ ಇದನ್ನ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಈ ಹೋರಾಟ ಯಶಸ್ವಿ ಆಗಲ್ಲ ಅಂತ ಹೇಳುವಂತದ್ದು ಈ ಹೋರಾಟ ಕಾನೂನು ರೀತಿಯಲ್ಲಿ ಸದಾಶಿವ ಅವರಿಗೆನೇ ತಪ್ಪು ಅಂತ ಹೇಳುವಂತದ್ದು ಮತ್ತು ಈ ಇದರಲ್ಲಿ ಬರೀ ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಇವರು ಬೆನಿಫಿಟ್ಸ್ ಅನ್ನು ಕೇಳ್ತಾ ಇದ್ದಾರೆ ಅಂತದ್ದು ಹಿಂಗೆಲ್ಲ ತಿಕ್ಕಪ್ಪಿಸುವಂತಹ ನಮ್ಮಲ್ಲಿನ ಬುದ್ಧಿಜೀವಿಗಳು ಕೂಡ ಇದ್ದಾರೆ ಅವರು ಯಾರ ಮಾತುಗಳನ್ನು ಕೂಡ ನಾವು ಕಿವಿಗೆ ಹಾಕೋಬಾರದು ಇಲ್ಲಿ ಬಹಳ ಸ್ಪಷ್ಟವಾಗಿ ಯಾರಾದರೂ ಸಂವಿಧಾನದ ಮೂಲ ಆಶಯಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಬೆಂಬಲಿಸುತ್ತಾರೆ ಅಂತಂದ್ರೆ ಅದು ಖಂಡಿತ ಕಣ್ಣು ಮುಚ್ಚಿಕೊಂಡು ಸದಾಶಿವ ಆಯೋಗದ ವರದಿಯ ಜಾರಿಯನ್ನು ಕೂಡ ಬೆಂಬಲಿಸುತ್ತಾರೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೆ ನಾವು ಈಗಾಗಲೇ ನಮ್ಮ ಅಲೆಬಾಡಿ ಬುಡಕಟ್ಟು ಮಹಾಸಭಾದಿಂದ ಸುಮಾರು 120 ಸಮುದಾಯಗಳಿದ್ದಾವೆ ಇಲ್ಲ ನೋಡ್ತಾ ಇದೆ ನಮ್ಮ ಕೊಂದಿಜಿಯವರು ಬಂದಿದ್ದಾರೆ ಚನ್ನದಾಸರು ಬಂದಿದ್ದಾರೆ ಅಕ್ಕಿಪಿಕ್ಕಿ ಬಂದಿದ್ದಾರೆ ಬೆಕ್ಕಲಿಗರು ಬಂದಿದ್ದಾರೆ ದೊಂಬಿದಾಸರು ಬಂದಿದ್ದಾರೆ ಸುಮಾರು ಗುರುಜನರು ಬಂದಿದ್ದಾರೆ ಸುಡಗಾರ್ಸಿತರು ಬಂದಿದ್ದಾರೆ ಸುಮಾರು ಸಮುದಾಯಗಳು ಇಲ್ಲಿ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಅವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಸದಾಶಿವ ಆಯೋಗಕ್ಕೂ ಅವರಿಗೂ ಏನು ಸಂಬಂಧ ಇಷ್ಟೊಂದು ಪ್ರಮಾಣದ ಸುಮಾರು 120 ಸಮುದಾಯಗಳು ಅಂತ ಹೇಳಿದ್ರೆ ಬಾಲಕೃಷ್ಣ ರೇಣಿಗೆ ಕಮಿಷನ್ ಪ್ರಕಾರ 8% ಜನ 8% ಜನ ಇವತ್ತು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ 8% ಜನ ಭಾಗಿಯಾಗ್ತಾ ಇದ್ದಾರೆ ಲೆಕ್ಕ ಹಾಕೊಳ್ಳಿ 7 ಕೋಟಿಗೆ 8 ಲಕ್ಷ 8 ಜನ 8% ಅಂತ ಅಂದ್ರೆ ಎಷ್ಟು ಲಕ್ಷ ಆದ್ರು ಅಂತ ಲೆಕ್ಕ ಹಾಕೊಳ್ಳಿ ನಾನು ಮ್ಯಾಥ್ ಬಿಡಿಸಲು ಸ್ವಲ್ಪ ಬೀಕು ನನಗೆ ಲೆಕ್ಕ ಬರಲ್ಲ ಯಾರು ಲೆಕ್ಕ ಕೇಳಿ ಅಂತ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಷ್ಟೊಂದು ಸಮುದಾಯಗಳು ಯಾಕೆ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ನ್ಯಾಯಯುತವಾದಂತ ಅತ್ಯಂತ ನೈತಿಕವಾದಂತ ಹೋರಾಟ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇಷ್ಟೊಂದು ಜನ ಇಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಏನೆಲ್ಲ ಪ್ರಯತ್ನಗಳು ಬಿಟ್ಟು ಅಲ್ಲಿರುವಂತಹ ಅಸ್ಪೃಶ್ಯ ಸಮುದಾಯಗಳ ನಡುವೆನೆ ಅಲ್ಲಿ ಎತ್ತಕ್ಕಂತ ಕೆಲಸಗಳನ್ನು ಮಾಡಿದ್ರು ಯಾರು ಯಾಮಾರಲಿಲ್ಲ ಇಲ್ಲಿ ನೀವು ಮೊದಲಿಂದ ಏನೇನು ಮಾಡ್ಕೊಂಡು ಬಂದ್ರು ತುಂಬಾ 106 ವರ್ಷಗಳಿಂದ ಅದನ್ನೆಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ರಿ ಆದ್ರೆ ಯಾರು ಯಾಮಾರಲಿಲ್ಲ ಇಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಈಗಾಗಲೇ ಕೊಟ್ಟು 20 ವರ್ಷ ಆಯ್ತು 20 ವರ್ಷಕ್ಕೆ ಒಂದು ಜನರೇಷನ್ ಅಂತ ಕರಿತೀವಿ ನಾವು ಅಲ್ಲಿ ಒಂದು ಜನರೇಷನ್ ಮುಗಿದೋಯ್ತು ಒಂದು ಜನರೇಷನ್ ಅದರ ಹಣ್ಣುಗಳನ್ನ ತಿನ್ನಲಿಲ್ಲ ಅದ್ರ ಹಿಂದಿನ ಜನರೇಷನ್ ಅನ್ಯಾಯ ಆಗಿರೋದ್ರ ಬಗ್ಗೆ ನಾನು ಮಾತಾಡೋದು ಬೇಡ ಸದಾಶಿವ ಆಯೋಗದ ವರದಿ ಬಂದ ನಂತರ ಅನ್ಯಾಯ ಆಗಿರುವಂತ ಜನರೇಷನ್ ಬಗ್ಗೆ ನಾವು ಮಾತಾಡಬೇಕಾಗಿದೆ ಒಂದು ಜನರೇಷನೇ ಉಂಟು ಈಗ ಹೊಸ ಜನರೇಷನ್ಗೆ ನಾವು ಇದನ್ನ ಹೇಳಬೇಕಾಗಿದೆ ಎಲ್ಲ ಸುಳ್ಳುಗಳನ್ನ ಹೆಂಗೆ ಓಡಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಸಹೋದರಿ ಹೇಳ್ತಾ ಇತ್ತು ಮಹಿಳಾ ಮೀಸಲಾತಿಯ ಹೋರಾ ಮಾಡಿಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ಚರ್ಚೆ ಅದು ಅದು ಜಾರಿಗೆ ಬರೋದು ಯಾವಾಗ ಅಂತ ಹೇಳಿದ್ರೆ 2040 ಅಂದ್ರೆ ಈ ಜನರೇಷನ್ ಇರಲ್ಲ ಬಹುಶಃ ನಮ್ಮಕ್ಕಳ ಜನರೇಷನ್ ಇರಲ್ಲ ಅಂದ್ರೆ ಇವರು ಮೂಗಿಗೆ ಈ ಕತ್ತೆ ಕ್ಯಾರೆಟ್ ಕಟ್ಟೋದು ಅಂತ ಕತ್ತೆ ಒಂದು ಕೋಲ್ ಕಟ್ಬಿಟ್ಟು ಒಂದು ಕ್ಯಾರೆಟ್ ಕಟ್ಬಿಟ್ರೆ ಸಿಗುತ್ತೆ ಸಿಗುತ್ತೆ ಅಂತ ಮುಂದಕ್ಕೆ ಹೋಗ್ತಾಲೇ ಇರುತ್ತೆ ಕತ್ತೆ ಮುಂದಕ್ಕೆ ಹೋಗ್ತಾಲೇ ಇರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಹಿನ್ನೆಲೆಯಲ್ಲಿ ಈ ಹೋರಾಟ ನೋಡಿ ನನಗೆ ಆಶ್ಚರ್ಯ ಆಗುವಂತದ್ದು ಸದಾಶಿವ ಕಮಿಷನ್ ರಿಪೋರ್ಟ್ ಕೊಟ್ಟ ನಂತರ ಎಷ್ಟು ಸಮಿತಿಯ ಎಷ್ಟು ಕಮಿಷನ್ಗಳ ಇದನ್ನ ಇವುಗಳನ್ನ ಆಯೋಗಗಳ ವರದಿಗಳನ್ನ ನೀವು ಜಾರಿಗೊಳಿಸ್ತಾ ಬಂದಿದ್ದೀರಿ ಸ್ವೀಕರಿಸ್ತಾ ಬಂದಿದ್ದೀರಿ ಅದನ್ನು ಓಪನ್ ಆಗಿ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಇಡ್ತಾ ಬಂದಿದ್ದೀರಿ ಯಾಕೆ ಸದಾಶಿವ ಕಮಿಷನ್ ಮಾತ್ರ ಹಂಗೆ ಇಟ್ಕೊಂಡಿದ್ದೀರಿ ನಾನು ಕೂಡ ಲಿಂಗಾಯತ ಸಮುದಾಯದ ಇದರ ಬಗ್ಗೆ ನಾನು ಕೂಡ ಆ ಸಮಿತಿಯ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೆ ನನ್ನ ಮೇಲೆ ಒತ್ತಡ ತಂದು ನಮ್ಮ ಮೇಲೆ ಒತ್ತಡ ತಂದು ಅದನ್ನ ಆ ವರದಿಯನ್ನು ತಗೊಂಡ್ರು ಅದರ ಜೊತೆಯಲ್ಲೇ ಸದಾಶಿವ ಕಮಿಷನ್ ವರದಿ ಇತ್ತು ಯಾವನ್ನೇ ತಗೊಳ್ಳಿಲ್ಲ ನಿಮ್ಮ ಸಮಸ್ಯೆ ಆದ್ರೂ ಏನು ಹೋಗ್ಲಿ ಇಲ್ಲಿಂದ ನೀವು ಅದನ್ನ ಕರೆಸಿದ್ದು ಅಂತ ಹೇಳಿದ್ರೆ ಅಲ್ಲಿ ನೋಡ್ಕೊಳ್ಳೋಣ ಆಮೇಲೆ ಮುಂದಕ್ಕೆ ಅಲ್ಲಿ ಅಲ್ಲಿರುವಂತಹ ಕಾನೂನಾತ್ಮಕ ಸಮಸ್ಯೆಗಳು ಇವೆಲ್ಲ ಇದಾವೆ ಅಂತ ಹೇಳ್ಬಿಟ್ಟು ಅನೇಕ ಜನ ಹೇಳ್ತಾ ಇದ್ರಲ್ಲ ಅವಳೆಲ್ಲ ನಾವೆಲ್ಲ ಕೂಡ ಫೇಸ್ ಮಾಡೋಣ ಅವಳೆಲ್ಲ ಹ್ಯಾಂಡಲ್ ಮಾಡೋಣ ನಾವೇನು ಅನ್ಎಜುಕೇಟೆಡ್ಸ್ ಅಲ್ಲ ಬಾಬಾ ಸಾಹೇಬ್ ತಮ್ಮೆಲ್ಲ ಬುದ್ಧಿ ಕೊಟ್ಟಿದ್ದಾರೆ ನಮಗೆ ಕಾನ್ಸ್ಟಿಟ್ಯೂಷನ್ ಅಷ್ಟು ಅರ್ಥ ಮಾಡಿಸಿದ್ದಾರೆ ಅದರಿಂದ ನಾವು ಆ ಸುಳ್ಳುಗಳ ಹಿಂದ್ಗಡೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಾವು ಖಂಡಿತ ಅದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಹಿಂಗೆ ಮಾಡಬೇಕು ಅಂತ ಗೊತ್ತಿದೆ ಅದು ಬೇರೆ ಬೇರೆ ವರದಿಗಳಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್
ಡಾಕ್ಯುಮೆಂಟ್ಗಳು ಇರ್ಬೋದು ಅವೆಲ್ಲವೂ ಕೂಡ ನಮಗೆ ಪೂರಕವಾಗಿ ಹೆಂಗ್ ಬಳಸ್ಕೋಬೇಕು ಅಂತ ಗೊತ್ತಿದೆ. ಇಲ್ಲಿ ಕಾನೂನಾತ್ಮಕವಾಗಿ ಹೆಚ್ಚು ಮಾತಾಡಬೇಕಾಗಿಲ್ಲ, ಎಲ್ರಿಗೂ ಅರ್ಥ ಆಗೋ ತರ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀವು ಯಾಕೆ ಇಲ್ಲೇ ನಮ್ಮನ್ನ ಯಾಕೆ ತಡೀತಾ ಇದ್ರಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನಾಗಮೋಹನ್ ದಾಸ್ ಕಮಿಟಿ ವರದಿ ಬಂತು, ಅಲ್ಲಿ 7% 6% 3% ಅಂತೇನೋ ಮಾಡಿದ್ರು. ಸುಭಾಷ್ ಆಡಿ ಕಮಿಟಿ ಬಂತು, ಆ ಸುಭಾಷ್ ಆಡಿ ಕಮಿಟಿ ಬಂದಿದ್ದು ಆ ಮಾಡಿದ ಸರ್ಕಾರಕ್ಕೆ ಗೊತ್ತಲ್ಲ ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟದ. ಅದಾದ ನಂತರ ಮತ್ತೆ ಇವ್ರದೇ ಒಂದು ಕಮಿಟಿ ಮಾಡ್ಕೊಂಡ್ರು. ಆಗಿನ ಕಾನೂನು ಮಂತ್ರಿ ಆಗಿದಂತಹ ಇವರು ಮಾಧುಸ್ವಾಮಿ ಅವರ ಇದರಲ್ಲಿ ಒಂದು ಕಮಿಟಿ ಮಾಡ್ಕೊಂಡ್ರು. ಆ ಕಮಿಟಿ ಮಾಡ್ಕೊಂಡು ಅವರನ್ನು ವರದಿ ಕೊಟ್ರು. ಆ ವರದಿ ಪ್ರಕಾರ 89 ಅಲೆಮಾರಿ ಸಮುದಾಯಕ್ಕೆ 1% ಮೀಸಲಾತಿ. ಎಂತ ನ್ಯಾಯ ನೋಡಿ. ನಾನು ಕೇಳಂತದ್ದು, ಒಂದು ವರದಿ ಕೊಡಬೇಕಾದ್ರೆ ಈಗ ಸದಾಶಿವ ಕಮಿಷನ್ ವರದಿ ಬಹಳ ಸೈಂಟಿಫಿಕ್ ಆಗಿದೆ ಅನ್ನೋದು ಬಹಳ ಕಣ್ಮಿಟ್ಕೊಂಡು ಹೇಳ್ಬೋದು. ಯಾಕಂದ್ರೆ ಅನೇಕ ವರ್ಷಗಳ ಕಾಲ ಅವ್ರು ಕೆಲಸ ಮಾಡಿದ್ರು ಅದ್ರ ಬಗ್ಗೆ. ಯಾವುದೋ ಒಂದು ವರದಿನ ಈ ವಾರ ಕೊಡಿ ಅಂತ ಹೇಳ್ಬಿಟ್ಟು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡದೆ ನೆಕ್ಸ್ಟ್ ವೀಕ್ ಕೊಟ್ಬಿಡಿ ಅಂತ ಹೇಳಿದ ತಕ್ಷಣ ಕೊಟ್ಬಿಡೋದು ಇದೆಯಲ್ಲ, ಅದು ವರದಿನ. ಅದು ಒಂದು ವರದಿನ ಮಾಡ್ಬೇಕಾದ್ರೆ ಎಂಬರಿಕ ಡೇಟಾ ಬೇಕು. ಇದನ್ನ ಇರ್ಬೇಕಾಗತ್ತೆ ನಮ್ಗೆ, ಏನೋ ಎತ್ತಗಡಾಗತ್ತೆ, ಸ್ಟಡಿ ಬೇಕಾಗತ್ತೆ. ಇದು ಯಾವುದನ್ನೂ ಮಾಡದೆ 89 ಜಾತಿಗಳಿಗೆ 1% ಮೀಸಲಾತಿ ಅಂತ ಮಾಡ್ಬಿಟ್ಟು, ಆ 1% ಮೀಸಲಾತಿನ 89 ಅಲೆಮಾರಿ ಜಾತಿಗಳು ಹೆಂಗ್ ಹಂಚ್ಕೊಳ್ಳೋದು. ಇವತ್ತು ಯಾಕೆ ಈ ಅಲೆಮಾರಿ ಸಮುದಾಯಗಳು ಕೂಡ ಈ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಅಂತಂದ್ರೆ ಅವ್ರಿಗಾಗಿರೋ ಅನ್ಯಾಯ ಕೂಡ ಅವ್ರಿಗೆ ಶಕ್ತಿ ಇಲ್ಲ. ಬಹಳ ಸಣ್ಣ ಸಣ್ಣ ಸಮುದಾಯಗಳು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಹೋರಾಟ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅನೇಕ ಬೇರೆ ಬೇರೆ ಕಡೆಗಳಿಂದ ಬರ್ತಿದ್ದಾರೆ ನೋಡಿ. ದಾವಣಗೆರೆಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಕಪ್ಲಿಯಿಂದ ಬಂದಿದ್ದಾರೆ, ಸುಮಾರು ಜನ ರಾಯಚೂರಿಂದ ಬಂದಿದ್ದಾರೆ, ಸುಮಾರು ಜನ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಇವರು ಬಳ್ಳಾರಿಯಿಂದ ಹೊಸಪೇಟೆಯಿಂದ ಬಂದಿದ್ದಾರೆ, ಸುಮಾರು ಜನ ಗುಲ್ಬರ್ಗದಿಂದ ಬಂದಿದ್ದಾರೆ ಈ ಹೋರಾಟಕ್ಕೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಅವರೆಲ್ಲರೂ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಹೋರಾಟದ ಮೂಲಕ ನಮಗೂ ಕೂಡ ನ್ಯಾಯ ಸಿಗುತ್ತೆ. ಇದು ನ್ಯಾಯಯುತವಾದಂತಹ ಹೋರಾಟ. ನಮ್ಮ ಅನೇಕ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಅನೇಕ ಸಭೆಗಳಲ್ಲಿ ನಾವು ಇವುಗಳನ್ನ ಅವರಿಗೆ ಬೆಳಕು ಚೆಲ್ಲುವಂತಹ ಮಾತುಗಳನ್ನ ಹೇಳ್ತಾ ಇರ್ತೀವಿ. ಯಾಕೆ ಏನು ಸದಾಶಿವ ಆಯೋಗದ ವರದಿ ಅಂದ್ರೆ ಏನು, ಅದು ಯಾವ ರೀತಿಯಲ್ಲಿ ನಿಮ್ಗೆ ಸಹಾಯ ಆಗುತ್ತೆ ಅನ್ನೋದು ಕೂಡ ನಾವು ಹೇಳ್ತಾ ಇರ್ತೀವಿ. ಆ ಜ್ಞಾನವನ್ನ ಪಡ್ಕೊಂಡು ಇವತ್ತೆಲ್ಲ ಜನಗಳು ಬಂದಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.